नमस्कार वीक्षकरे अमोग वार्तेगळिगे स्वागत नानु इंचरा ಗುಜರಾತ್ ನಲ್ಲಿ ನಡೆದ ಅಥ್ಲೆಟಿಕ್ ಫೆಡರೇಷನ್ ಬಾಲಕರ ಭಾಗದಲ್ಲಿ 100 ಮೀಟರ್ ಓಟವನ್ನ ಕೇವಲ 14.2 ಸೆಕೆಂಡ್ ಗಳಲ್ಲಿ ಓಡಿ ಗುರಿ ಮುಟ್ಟಿ ಚಿನ್ನದ ಪದಕ ಪಡೆದು ಕೊಲಂಬಿಯಾದಲ್ಲಿ ನಡೆದಿರುವ ವಿಶ್ವ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಭಾರತವನ್ನ ಪ್ರತಿನಿಧಿಸುವ ಅವಕಾಶವನ್ನು ತುಮಕೂರು ನಗರದ ಮಂಜುನಾಥ್ ಪುತ್ರ ಕೃಷಿಕ್ ಪಡೆದು ನಾಡಿಗೆ ಕೀರ್ತಿಯನ್ನ ತಂದಿದ್ದಾರೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಹೌದು ವಿಶ್ವಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಕೃಷಿಕ್ ಅವರನ್ನು ತುಮಕೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಮುಂಜಾನೆ ಗೆಳೆಯರ ಬಳಗದ ಸದಸ್ಯರು ಅಭಿನಂದಿಸಿದರು ಈ ವೇಳೆ ಅಥ್ಲೆಟಿಕ್ ಕ್ರೀಡಾಕೂಟ ಕೃಷಿಕ್ ಅವರ ತಂದೆ ಮಂಜುನಾಥ್ ಮಾತನಾಡಿ ನನ್ನ ಮಗ ವಿಶ್ವಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿರುವುದು ಬಹಳ ಖುಷಿ ತಂದಿದೆ ಈ ಸಂಗತಿಯನ್ನು ಕಂಡು ಮುಂಜಾನೆ ಗೆಳೆಯರ ಬಳಗ ನನ್ನ ಮಗನನ್ನು ಅಭಿನಂದಿಸಿರುವುದು ತುಂಬಾ ಖುಷಿಯಾಗಿದೆ ನಾನು ನನ್ನ ಮನೆಯವರು ಕೃಷಿ ವಿಭಾಗದಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿದ್ದೆವು ನನ್ನ ಮಗ ನನ್ನ ವಿಶ್ವ ಮಟ್ಟದಲ್ಲಿ ಕಾಣುವ ಹಂಬಲದಿಂದ ಕ್ರೀಡಾ ವಿಭಾಗದಲ್ಲಿ ಬೆಳೆಸಲು ಆಸೆಯೊಂದಿಗೆ ಇದೀಗ ಅವನು ವಿಶ್ವ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮಗೆಲ್ಲ ಸಂತಸವಾಗಿದೆ ಎಂದು ಅವರು ತಿಳಿಸಿದರು ಎಲ್ಲರಿಗೂ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಹೇಳ್ತಾ ಇದ್ದೀರಾ ಇದು ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಸಿಗೋಂಥ ಖುಷಿ ನನಗೆ ಯಾವುದರಲ್ಲೂ ಸಿಗೋದಿಲ್ಲ ನನ್ನ ಪ್ರೆಸೆನ್ಸ್ ನನ್ನ ಫ್ರೆಂಡ್ ಅಂದರೆ ನನ್ನ ಇನ್ ಫ್ರಂಟ್ ಆಫ್ ಮೀ ನನ್ನ ಮಗನ ಹೊಗಳುತ್ತಿದ್ದೀರಾ ನನ್ನ ಹೊಗಳುತ್ತಿದ್ದೀರಾ ಅಂದರೆ ಇದಕ್ಕಿಂತ ಖುಷಿ ನನಗೆ ಬೇರೆ ಯಾವುದೂ ಇಲ್ಲ ನಾನು ಏನೇ ಗಳಿಸಿದ್ರು ಇದ್ರ ಮುಂದೆ ಏನೂ ಇಲ್ಲ ಎಲ್ಲ ಶೂನ್ಯ ಬಟ್ ನಾನೇನು ಹೇಳೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ನನ್ನ ಹೆಸರು ಬಂದು ಮಂಜುನಾಥ್ ಅಂತ ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟು ಬಿ ಎಸ್ ಸಿ ಎ ಜಿ ಮಾಡಿದೆ ನನ್ನ ಹೆಂಡತಿ ಬಂದು ರೂಪಾ ಸಿ ಎಚ್ ಅಂತ ಅವರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಾನು 96ರಲ್ಲಿ ನಾನು ಡಿಗ್ರಿ ಮುಗಿಸ್ದೆ ಮುಗಿಸಿ ಕೃಷಿ ಇಂಡಿಯನ್ ಟೊಬ್ಯಾಕೋ ಕಂಪ್ನಿ ಗೊತ್ತಿರಬೇಕು ನೀವೆಲ್ಲ ಕೇಳಿರ್ತೀರ ಐ ಟಿ ಸಿ ಅಂತ ಆ ಕಂಪ್ನಿಗೆ ನಾನು ರೀಜನಲ್ ಮ್ಯಾನೇಜರಾಗಿ ಸೆಲೆಕ್ಷನ್ ಆದೆ ಆಲ್ಮೋಸ್ಟು 96ರಿಂದ 2005ವರೆಗೂ ಅದರಲ್ಲಿದ್ದೆ ಐ ಟಿ ಸಿ ಕಂಪ್ನಿಯಲ್ಲಿ ತದನಂತರ ಇನ್ನು ಮುಂಜಾನೆ ಗೆಳೆಯರ ಬಳಗದ ಅಧ್ಯಕ್ಷ ಧನ್ಯಾ ಕುಮಾರ್ ಮಾತನಾಡಿ ವಿಶ್ವಮಟ್ಟಕ್ಕೆ ಆಯ್ಕೆಯಾಗಿರುವ ಕೃಷಿಕ್ ಉತ್ತಮ ದೇಹದಾಢ್ಯ ಹೊಂದಿದ್ದು ಅವರು ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಹೊಂದಿದ್ದು ಅದೇ ರೀತಿಯಾಗಿ ನಮ್ಮ ತುಮಕೂರಿನ ಹೆಸರನ್ನು ಕೂಡ ಬೆಳೆಸಿದ್ದಾರೆ ಎಂದು ತಿಳಿಸಿದರು ಸರ್ ಅವರ ನೇತೃತ್ವದಲ್ಲಿ ನಮ್ಮ ಕೃಷಿಕ್ ಅವರಿಗೆ ಒಂದು ಅಭಿನಂದನೆಯನ್ನು ಯಾವ ಉದ್ದೇಶಕ್ಕೆ ಅಂತ ನಮಗೆಲ್ಲ ಗೊತ್ತು 100 ಮೀಟ್ರನ್ನ 14 ಸೆಕೆಂಡಲ್ಲಿ ಲೈಫ್ನಲ್ಲಿ ಓಡಿ ನಮ್ಮ ತುಮಕೂರಿಗೆ ಕೀರ್ತಿ ತಂದಂಥ ಖುಷಿ ಇತ್ತು ಎಸ್ಸಲ್ಲೇ ಭಾಳ ಖುಷಿ ಇದೆ ಜೊತೆಯಲ್ಲಿ ಅದನ್ನು ನೋಡೋದು ಗೊತ್ತಾಗ್ಬಿಟ್ಟಿದೆ ಎಷ್ಟು ಹೈಟ್ ಇದ್ದಾನೆ ಅಂತ ಅಲ್ಲೇ ಗೊತ್ತಾಗ್ತಿತ್ತು ಅವನ ಬೆಳವಣಿಗೆ ಅವನು ಎಷ್ಟು ಬೆಳೆದಿದ್ದಾನೋ ಇವತ್ತು ಸ್ಪೋರ್ಟ್ಸಲ್ಲೂ ಕೂಡ ಅಷ್ಟೇ ಎತ್ತರಕ್ಕೆ ಬೆಳೀತಾ ಇದ್ದಾನೆ ಬರೀ ಅವನೊಬ್ಬನೇ ಬೆಳೆಯೋದಲ್ಲ ತುಮಕೂರು ಹೆಸರನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾನೆ ಇವತ್ತು ಏನು ಸ್ಪೋರ್ಟ್ಸಲ್ಲಿ ಪ್ರತಿನಿತ್ಯ ನಮ್ಮ ನಾಗಣ್ಣ ಸರ್ ಹೇಳ್ದಂಗೆ ಈ ಮೈದಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಕರ್ಕೊಂಬಂದು ನಮ್ಮ ಶಿವಪ್ರಸಾದ್ ಅವರು ಒಂದು ದಿವಸನೂ ಮಿಸ್ ಆಗಲ್ಲ ಇನ್ನು ವಿಶ್ವಮಟ್ಟಕ್ಕೆ ಆಯ್ಕೆಯಾದ ಕೃಷಿಕ್ ಅವರ ಅಭಿನಂದನೆ ವೇಳೆ ಇತರೆ ಕ್ರೀಡಾಪಟುಗಳು ಶುಭ ಕೋರಿದರು ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಗುಬ್ಬಿ ಡಿಎಸ್ಎಸ್ ಸಂಚಾಲಕ ನರಸಿಂಹಮೂರ್ತಿ ಹತ್ಯೆ ಖಂಡಿಸಿ ತಿಪ್ಟೂರಿನಲ್ಲಿ ದಲಿತ ಸಂಘಟನೆಗಳ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಯಿತು ಗುಬ್ಬಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನರಸಿಂಹಮೂರ್ತಿ ಕಿಡಿಗೇಡಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದು ಖಂಡನೀಯ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಾಗಿದ್ದು ಸರ್ಕಾರ ದಲಿತರ ರಕ್ಷಣೆಗೆ ಸೂಕ್ತ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿ ತಿಪಟೂರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಿಪಟೂರು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ರಾಜ್ಯದ ದಲಿತರಿಗೆ ಅನ್ಯಾಯ ಆಗಿದೆ ಒಬ್ಬ ತಾಲೂಕು ಸಂಚಾಲಕನ ಆಡಾಗಲೇ
ಕೊಲೆ ಮಾಡಿದ್ದಾರೆ ಅಂದರೆ ಎಷ್ಟು ಇದಾಗಿರ್ಬೇಕು. ಅವರು ದಲಿತ ಸಂಘರ್ಷ ಸಮಿತಿ 71-72 ಕೃಷ್ಣಪ್ಪ ಬಡ ಕೃಷ್ಣಪ್ಪರ್ ಬರ್ತಾರೆ ಅಂದರೆ ಅದು ವಿರೋಧ ಪಕ್ಷ, ವಿರೋಧ ಪಕ್ಷನೇ ಸರ್ಕಾರನೇ ನಡುತ್ತಿತ್ತು. ರಾಮಕೃಷ್ಣ ಒಬ್ಬ ದಲಿತ ಮುಖಂಡನ ಕೊಲೆ ಮಾಡ್ತಾರೆ ಅಂದರೆ ಬಿಜೆಪಿ ಸರ್ಕಾರ ಮತ್ತು ಗೃಹ ಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಮತ್ತು ನೀರಾವರಿ ಸಚಿವರು ಏನು ಮಾಡ್ತಾ ಇರ್ತಾರೆ ನಮ್ಮ ಜಿಲ್ಲೆ ಒಳಗೆ? ತುಮಕೂರು ಪೊಲೀಸು ಎಸ್ ಪಿ ಮತ್ತು ಜಿಲ್ಲಾ ಆದ್ಯಂತ ದಲಿತರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ದಲಿತ ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ ಇಲ್ಲ, ದಲಿತರ ಜಮೀನುಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಪಿ ಟಿ ಸಿ ಎಲ್ ಕೇಸ್ಗಳನ್ನ ಯಾವುದು ಮಂಜೂರು ಮಾಡ್ತಾ ಇಲ್ಲ. ಈ ರೀತಿ ಸರ್ಕಾರ. ಇನ್ನು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಡಿಎಸ್ಎಸ್ ಮುಖಂಡ ಕೊಪ್ಪ ಶಾಂತಪ್ಪ ಮಾತನಾಡಿ, ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಾಗಿದೆ. ದಲಿತರ ಹತ್ಯೆ ಹಾಗೂ ಅತ್ಯಾಚಾರದಂತಹ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲು ಮೀನಮೇಷ ಎನಿಸುತ್ತಿರುವುದು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ. ಸರ್ಕಾರ ಕೂಡಲೇ ಗುಬ್ಬಿ ಡಿಎಸ್ಎಸ್ ಮುಖಂಡ ನರಸಿಂಹಮೂರ್ತಿ ಹತ್ಯೆ ಹಂತಕರನ್ನು ಬಂಧಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಎಂದು ತಿಳಿಸಿದರು. ಕೊಲೆ ಮಾಡಿದ್ದಾರೆ ಅಂದರೆ ಎಷ್ಟು ಇದಾಗಿರ್ಬೇಕು. ಅವರು ದಲಿತ ಸಂಘರ್ಷ ಸಮಿತಿ 71-72 ಕೃಷ್ಣಪ್ಪ ಬಡ ಕೃಷ್ಣಪ್ಪರ್ ಬರ್ತಾರೆ ಅಂದರೆ ಅದು ವಿರೋಧ ಪಕ್ಷ, ವಿರೋಧ ಪಕ್ಷನೇ ಸರ್ದ ಸಂಘರ್ಷ ಸಮಿತಿಗೆ ಇವತ್ತು ಆಡಗಲೇ ಒಬ್ಬ ದಲಿತ ಮುಖಂಡನ್ನ ಕೊಲೆ ಮಾಡ್ತಾರೆ ಅಂದರೆ ಬಿಜೆಪಿ ಸರ್ಕಾರ ಮತ್ತು ಗೃಹ ಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಮತ್ತು ಸಣ್ಣ ನೀರಾವರಿ ಸಚಿವರು ಏನು ಮಾಡ್ತಾ ಇರ್ತಾರೆ ನಮ್ಮ ಜಿಲ್ಲೆ ಒಳಗೆ? ತುಮಕೂರು ಪೊಲೀಸು ಎಸ್ ಪಿ ಮತ್ತು ಜಿಲ್ಲಾ ಆದ್ಯಂತ ದಲಿತರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ದಲಿತ ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ ಇಲ್ಲ, ದಲಿತರ ಜಮೀನುಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಪಿ ಟಿ ಸಿ ಎಲ್ ಕೇಸ್ಗಳನ್ನ ಯಾವುದು ಮಂಜೂರು ಮಾಡ್ತಾ ಇಲ್ಲ. ಈ ರೀತಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಅಲ್ಲಿ ಮೋದಿ ಅವರು ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಇನ್ನೊಬ್ಬ ಜಡ್ಜು ಆ ಫೋಟೋ ತೆಗೆಸಿ ಅಂಬೇಡ್ಕರ್ ಅವಮಾನ ಮಾಡ್ತಾರೆ. ಅದು ಆ ರೀತಿ ನಡ್ಕೊಂಡ್ರೆ ಮುಂದೆ ದಲಿತರು ಚಾಕು ದೊಣ್ಣೆ ಇಲ್ಲಿ ತಗೊಂಡು ಓಡಾಡಬೇಕಾಗತ್ತೆ, ನಮ್ಮ ಜೀವನ ರಕ್ಷಣೆ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಪೆದ್ದಹಳ್ಳಿ ನರಸಿಂಹಯ್ಯ, ಟಿಕೆ ಬಸವರಾಜು, ಡಿಎಸ್ಎಸ್ ಅಧ್ಯಕ್ಷ ಗೌಡನಕಟ್ಟೆ ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಸಿದ್ದರಬೆಟ್ಟದ ಶ್ರೀ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ 16ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವು ಜೂನ್ 23ರ ಗುರುವಾರದಂದು ನಡೆಯಲಿದೆ ಎಂದು ಸಿದ್ದರಬೆಟ್ಟ ಶ್ರೀ ಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಿದ್ದರಬೆಟ್ಟ ಶ್ರೀ ಮಠದ ವತಿಯಿಂದ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಬೆಟ್ಟ ಶ್ರೀ ಮಠದ 16ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಜೂನ್ 21ರಂದು ಶ್ರೀ ಮಠ ಮತ್ತು ಜಿಲ್ಲಾಡಳಿತದಿಂದ ಅಂತಾರಾಷ್ಟೀಯ ಯೋಗ ಶಿಬಿರ, ಜೂನ್ 22ರಂದು ಪುಸ್ತಕ ದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ, 23ರಂದು ಗುರುವಾರದಂದು ಸಾಮೂಹಿಕ ವಿವಾಹ, ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ, ಜನಜಾಗೃತಿ ಧರ್ಮ ಸಮಾರಂಭ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಶ್ರೀ ಮಠದ ಒಂದು ವಾರ್ಷಿಕೋತ್ಸವ ಶುದ್ಧ ಸ್ತ್ರೀ ಪ್ರಶಸ್ತಿ ಒಂದು ಪ್ರಧಾನವನ್ನು ಈ ವರ್ಷ ಆಯ್ಕೆ ಮಾಡಿದ್ದಾರೆ. ರಾಜ್ಯದ ಎಲ್ಲ ಬಡ ಜನತೆಗೆ ಅನುಕೂಲವಾಗುವಂತ ಒಳ್ಳೆ ಸುಶುಚಿತವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಾಗಿದ್ದರೂ ಅತ್ಯಂತ ಸುಸಜ್ಜಿತವಾಗಿರತಕ್ಕಂಥ ಉದ್ಯೋಗ ಸಂಸ್ಥೆಯಲ್ಲಿ ಇವತ್ತು ಎಲ್ಲರೂ ನೋಡು ಹಾಗೆ ಮಾಡಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆ ಒಂದು ಈ ವರ್ಷದ ಸಿದ್ಧಸ್ತಿ ಪ್ರಶಸ್ತಿಯನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರಾದಿಯಾಗಿ ಎಲ್ಲ ಸಂಪತ್ತರು ಆಗಿಸ್ತಾರೆ. ವಿಶೇಷವಾಗಿ ಜಗ್ಗೇಶ್ವರ ರಾಜ್ಯಸಭಾ ಮುಖ್ಯವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಗ್ಗೇಶ್ವರ ಸಹಿತ ಸಮಾರಂಭದಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕಿನ ಮತ್ತು ಅಕ್ಕಪಕ್ಕ ತಾಲೂಕಿನ ಎಲ್ಲ ವ್ಯಕ್ತಿಗಳು
ಇನ್ನು ಸಿದ್ದರಬೆಟ್ಟ ಶ್ರೀ ಮಠದಿಂದ ಪ್ರತಿ ವರ್ಷದಂತೆ ಸಾಮಾಜಿಕವಾಗಿ ಉತ್ತಮ ಸೇವೆ ಸಲ್ಲಿಸಿದ ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥರನ್ನು ಸಿದ್ದಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು ಸೇರಿದಂತೆ ಕೊರಟಗೆರೆ ತಾಲೂಕಿನ ಭಕ್ತವೃಂದ 3 ದಿನಗಳ ಕಾಲ ಉಪಸ್ಥಿತ ಇರಲಿದ್ದಾರೆ ಎಂದು ತಿಳಿಸಿದರು. ಪುಸ್ತಕ ದಾಸೋಹ ಅನ್ನುವಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾವು 2 ವರ್ಷದಿಂದ ಅದರ ಚಿಂತನೆಯನ್ನು ಮಾಡಿ ಒಂದು 6,000 ಪುಸ್ತಕಗಳನ್ನು ಈಗಾಗಲೇ ನಾವು ಸಂಗ್ರಹಿಸಿದ್ದೇವೆ. ಓದುಗರ ಸಂಖ್ಯೆ ಹೆಚ್ಚಾಗಬೇಕು, ಓದುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ಸಕಾಲಕ್ಕೆ ಬೇಕಾಗ್ತಕ್ಕಂಥ ಅವರೆಲ್ಲರಿಗೂ ಹಿಂದಿನ ಹಳೆಯ ಮತ್ತು ವಾಸ್ತವದ ವಾಸ್ತವ ಕಾಲದಿರ್ತಕ್ಕಂಥ ಹೊಸ ಪುಸ್ತಕದ ಆದಿಯಾಗಿ ಎಲ್ಲವೂ ಲಭ್ಯವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪುಸ್ತಕಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ಭಕ್ತರ ಒಂದು ಮನೆ ಮನೆಗೆ ಹೋಗಿ ಅಥವಾ ಭಕ್ತರ ಒಂದು ಕೋರಿಕೆ ಮೇಲೆ ಅವರ ಮನೆಗೆ ಹೋಗಿ ಆ ಪುಸ್ತಕಗಳನ್ನು ಸಂಗ್ರಹಿಸಿದಾಗಲೇ 6,000 ಪುಸ್ತಕವನ್ನು ಸಂಗ್ರಹಿಸಿದ್ದೇವೆ. ಆ ಪುಸ್ತಕ ದಾಸೋಹ ಅನ್ನುವಂಥ ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರೂ ಆ ಪುಸ್ತಕ ದಾಸೋಹದಲ್ಲಿ 22 10:30 ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಅಧೀಶ್ ಗುರು ಸ್ವಾಮಿಗಳವರು ಪುಸ್ತಕದ ಒಂದು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸದಸ್ಯ ಪವನ್ ಕುಮಾರ್, ಪರ್ವತಯ್ಯ, ನಾಗರಾಜು, ಗಿರೀಶ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹೆಚ್ಎನ್ ನಾಗರಾಜು ಜೊತೆ ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮವನ್ನು ರೇಷ್ಮೆ ಸೀರೆಯ ಮಾರುಕಟ್ಟೆಯಾಗಿ ಮಾಡಿ ಇಡೀ ರಾಜ್ಯದ ಜನರು ಇಲ್ಲಿಗೆ ಬಂದು ರೇಷ್ಮೆ ಸೀರೆ ಖರೀದಿ ಮಾಡುವಂತೆ ವಿಶೇಷ ಮಾರುಕಟ್ಟೆ ಮಾಡಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜೈರಮೂರು ತಿಳಿಸಿದರು. ಗುಬ್ಬಿ ತಾಲೂಕಿನ ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ ಕಲ್ಲೂರು ಗ್ರಾಮದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಮಳಿಗೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಸಾಕಷ್ಟು ಜನ ಮಗ್ಗದ ಕೆಲಸವನ್ನು ಮಾಡುತ್ತಿದ್ದು ವಿದ್ಯುತ್ ಸಮಸ್ಯೆ ಬಗೆಹರಿಸಲು ಸಮೀಪದಲ್ಲಿಯೇ ಸುಮಾರು 75 ಕೋಟಿ 15 ಎಕರೆ ವಿದ್ಯುತ್ ಉಪಸ್ಥಾವರವನ್ನು ನಿರ್ಮಾಣ ಮಾಡುತ್ತಿದ್ದು ಇದರಿಂದ ನಿರಂತರವಾಗಿ ವಿದ್ಯುತ್ ಚಾಲಿತ ಯಂತ್ರಗಳು ಓಡಲು ಸಹಾಯವಾಗುತ್ತದೆ. ಇನ್ನು ಇಡೀ ಗ್ರಾಮ ಪಂಚಾಯಿತಿಯನ್ನು ಅಮೃತ ಗ್ರಾಮ ಯೋಜನೆಯ ಅಡಿಯಲ್ಲಿ ತೆಗೆದುಕೊಂಡು ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡುವುದಾಗಿ ತಿಳಿಸಿದರು. ಪವನಶೇಖರಪ್ಪ ಆಗ್ತೇವೆ. ಸುಮಾರು 75 ಕೋಟಿ ವೆಚ್ಚ ಎಲ್ಲ ದಾನ ಈಗಾಗಲೇ ಅನುದಾನ ಬಿಡುಗಡೆಯಾಗಿ ಈ ಕಡೆ ಭಾಗಕ್ಕೆ ಅನುಕೂಲ ಆಗಿದ್ದ ಅವ್ರು ಸೆಂಟರ್ ಪ್ಲೇಸ್ ಮಾಡ್ಕೊಂಡು 15 ಎಕರೆ ಕಾಮಗಾರಿನ ಇನ್ನೇನು ಉದ್ದೇಶಿಸಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲ್ಲೂರು ಸ್ಮಶಾನಕ್ಕೆ ಈಗಾಗಲೇ ನನ್ನ ಸ್ನೇಹಿತರು ಗಿರೀಶ್ ಅಣ್ಣ ಹೇಳಿದ್ರು ಚಿತಾಗಾರ ಮಾಡ್ತಾ ಇದೀವಿ ಅಂತ. ಆ ಚಿತಾಗಾರ ಸಹಿತ ಮಾಡ್ತಾ ಇದ್ದಾರೆ, ಅದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಇವತ್ತ ಮೇಲೆ ಏನು ಶಿಂಸಾ ನದಿಗೆ ಏನಿರ್ತಕ್ಕಂಥ ಶಿಂಸಾ ನದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಈ ಭಾಗದಲ್ಲಿ ಎಲ್ಲಾ ರೈತರಿಗೆ ಅನುಕೂಲ ಆಗಿದ್ದ ನೀರು ಉಳ್ಕೊಳ್ಳೋಕ್ಕೋಸ್ಕರ ಚೆಕ್ ಡ್ಯಾಮ್ಗಳು ಮಾಡಿದ್ದೀವಿ. ನೀವು ಹೋಗಿ ನೋಡಿದ್ರೆ ಆ ಚೆಕ್ ಡ್ಯಾಮ್ನ ನೀವೇನು ನೀವು ಹೋಗಿ ನೋಡಿಲ್ಲ ಹೇಗಿದೆ, ಕಂಬಾಪುರದಲ್ಲಿ ಚೆಕ್ ಡ್ಯಾಮ್ ಮಾಡಿದ್ದೀವಿ, ಹೋಗಿ ನೋಡಿ. ಯಾವ್ದಾದ್ರು ನಾವೆಲ್ಲ ಶಿವಮೊಗ್ಗದಲ್ಲಿ ಸಾಗರ ಹತ್ರ ಜೋಗ ಪಾಸ್ ನೋಡಿದಂಗೆ ಆಗುತ್ತೆ. ನೀವ್ಯಾರು ಹೋಗಿಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಆ ಬಿಡ್ದ ಅಷ್ಟು ನೀರು ತುಂಬ 3 ಕಿಲೋಮೀಟರ್ ನೀರು ತಿಂತಿದೆ. ಅಲ್ಲೇನಾದ್ರು ಆದ್ರೆ 2 ವರ್ಷ 3 ವರ್ಷ ಬರಗಾಲ ಬಂದ್ರೆ ರೈತರು ಒಂಚೂರು ತೊಂದರೆ ಆಗಲ್ಲ. ಆ ನೀರಿಂದಲೇ ಇರ್ತಕ್ಕಂಥ ಅಲ್ಲಿ 1,000 ಎಕರೆಗಳಿಗೆ ಅನುಕೂಲ ಆಗುತ್ತೆ. ನಾನು ಚೆಕ್ ಡ್ಯಾಮ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೇಕು, ಬರೀ ಇಲ್ಲೇ ಇದ್ದೇ ಆಗಲ್ಲ. ಆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಒಂದು ಡ್ಯಾಮ್ ಇದೆ ಅಂತೇಳಿ. ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಗುಣಮಟ್ಟದ ಒಂದು ಡ್ಯಾಮ್ ಮಾಡಿ. ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿಕುಮಾರ್, ನಾನು ಅಧ್ಯಕ್ಷರಾದ ಶಾಸಕರ ಸಹಕಾರದಿಂದಾಗಿ ನೂತನ ಕಟ್ಟಡ, ಮಳಿಗೆಗಳು, ವಿದ್ಯುತ್ ದೀಪ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದೇನೆ. ಇದಕ್ಕೆಲ್ಲ ನಮ್ಮೆಲ್ಲ ಸದಸ್ಯರು ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಗ್ರಾಮಸ್ಥರು ಅಷ್ಟೇ ತುಂಬಾ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಅಧ್ಯಕ್ಷ, ನೀವು ಚೆನ್ನಾಗಿ ಕೆಲಸ ಮಾಡಿ ಕಲ್ಲು ಗ್ರಾಮದ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀರ. 1,000 ಕಸ ಸ್ವಚ್ಛತೆ ತುಂಬಾ ಎಲ್ಲಾ ಗ್ರಾಮರು ಅಷ್ಟು ಎಲ್ಲ ಗ್ರಾಮದ ಹಳ್ಳಿ ಜನ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಅವರು ನನಗೆ ಹೆಚ್ಚಿನ ನನಗೆ ಸಪೋರ್ಟ್ ಬೆಂಬಲ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳು, ಕೃತಜ್ಞತೆಗಳು. ಹಾಗೂ ಒಂದು ಮಾತು ಹೇಳ್ಬೇಕಂತೆ, ನಮ್ಮ ಗುಡಿಗೌಡರು, ರಾಜೇಗೌಡರು, ಸುರೇಶ್ ಗೌಡರು, ಮಹಮ್ಮದ್ ಯೂಸುಫ್ರು, ಇವರೆಲ್ಲರೂ ನನಗೆ ಬೆಂಬಲ ನಿಂತು ಸಪೋರ್ಟ್ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಲಕ್ಷ್ಮೀರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್, ಮುಖಂಡರಾದ ರಾಜುಗೌಡ, ಸುರೇಶ್, ಪರಪ್ಪ ಸದಸ್ಯ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಕೂಡ ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ.
ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಕಳೆದ 74 ದಿನಗಳಿಂದ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದರು. ಸರ್ಕಾರದ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಕಾರಣ 75ನೇ ದಿನವಾದ ಇಂದು ದೇವನಹಳ್ಳಿ ಬಂದ್ಗೆ ಕರೆ ಕೊಟ್ಟಿದ್ದರು. ರೈತರು ಕರೆ ಕೊಟ್ಟ ಬಂದ್ಗೆ ಬಹುತೇಕ ಯಶಸ್ವಿ ಸಿಕ್ಕಿದೆ. ಹಾಗಿದ್ರೆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿರುವ ರೈತರು, ಹೂ ಹಣ್ಣು ಚೆಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಅನ್ನದಾತರು, ಪ್ರತಿಭಟನೆಯನ್ನ ಹತ್ತಿಕ್ಕಲು ಪ್ರಯತ್ನಿಸುತ್ತಿರುವ ಪೊಲೀಸರು, ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ. ಹೌದು, ಇಂದು ಚನ್ನರಾಯಪಟ್ಟಣ ಎರಡನೇ ಹಂತದ ಕೈಗಾರಿಕಾ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಭೂಸ್ವಾಧೀನ ವಿರೋಧ ಹೋರಾಟ ಸಮಿತಿ ದೇವನಹಳ್ಳಿ ಪಟ್ಟಣದ ಬಂದ್ಗೆ ಕರೆ ಕೊಟ್ಟಿತ್ತು. ಬೆಳಿಗ್ಗೆ ರೈತರು ಪ್ರಮುಖ ರಸ್ತೆಗಳಲ್ಲಿ ಪಂಚಿನ ಮೆರವಣಿಗೆ ಮಾಡಿದರು. ಇನ್ನು ದೇವನಹಳ್ಳಿ ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತರಾಗಿ ಬಾಗಿಲು ಮುಚ್ಚಿ ಬಂದ್ಗೆ ಬೆಂಬಲ ಘೋಷಿಸಿದರು. ನೀವು ಸಂಖ್ಯೆ ತೋರಿಸಿ ಇವರೆಲ್ಲ ರೈತರು ಇವರು ನನಗೆ ಭೂಮಿ ಕೊಡಕ್ ಬಂದವ್ರು ಅಂತ ಹೇಳ್ತೀರಲ್ಲ ಸ್ವಾಮಿ, ಇದು ಯಾವ ಯಾವ ವಂಚನೆ, ಇದು ಯಾರಿಗ ಮಾಡ್ತಾ ಇರೋ ದ್ರೋಹ ಸ್ವಾಮಿ ಇದು? ಇಲ್ಲಿ ಮುಖ್ಯಮಂತ್ರಿಗಳಿದಾರ, ಇನ್ನು ಯಾರಾದ್ರೂ ಮಂತ್ರಿಗಳಿದಾರ? ಇವ್ರು ಯಾಕೆ ಚನ್ನರಾಯಪಟ್ಟಣ ಹೋಬಳಿ ಭೂಮಿ ಮೇಲೆನೆ ಕಣ್ಣು ಇವ್ರಿಗೆ? ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಇದ್ರೆ ಅವ್ರ ಕಾರ್ಖಾನೆಗಳಿದಾವೆ, ಇಲ್ಲಿನ ದುಡ್ಡು ತಗೊಂಡು ಇದ್ರ ದುಡ್ಡು ನಿನ್ನೆ ಕೊಟ್ಟು ಮುಖ್ಯಮಂತ್ರಿ ಆಗ್ಬೇಡ ಸ್ವಾಮಿ. ನೀನು ನೀನು ಮಂತ್ರಿ ಆಗ್ಲಿಕ್ಕೂ ನೀನು ಲಾಯಕ್ಕಿಲ್ಲ. ದಯವಿಟ್ಟು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಿ, ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಿ. ಇದರಿಂದ ಆ ಭ್ರಮೆಯಲ್ಲಿ ಇನ್ನು ರಸ್ತೆಯ ಮೇಲೆ ರೈತ ಬೆಳೆದ ಹೂ ಹಣ್ಣು ಚೆಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ಸಂಘಟನೆಗಳು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಸೇರಿ ದೇವನಹಳ್ಳಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸಂಜೆ ವೇಳೆಗೆ ಪ್ರತಿಭಟನೆ ಸ್ಥಳಕ್ಕೆ ಸಚಿವ ಎಂಟಿಬಿ ನಾಗರಾಜು ಭೇಟಿ ನೀಡಿ ಮನವಿ ಸ್ವೀಕರಿಸಿ 8 ದಿನಗಳ ಒಳಗಡೆ ಮುಖ್ಯಮಂತ್ರಿ, ಕೈಗಾರಿಕಾ ಸಚಿವ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರ ಜೊತೆ ಸಭೆ ನಡೆಸಲು ಅವಕಾಶ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಬಿಟ್ಟು ಕೆಎಡಿಬಿ ಅಕೌಂಟೇಷನ್ ಆಗಿರೋದು ಒಟ್ಟಾರೆ ಎಷ್ಟೆಕರೆ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಕರೆ ಬಂದಿದೆ? 1300 ಎಕರೆ, ಇದು 1700 ಎಕರೆ. ಹಿಂದೆ ಏರ್ಪೋರ್ಟ್ಗೆ ಎಷ್ಟಾಗಿತ್ತು? 4000 ಎಕರೆ. ಒಟ್ಟಾರೆ ಕಳೆದ 75 ದಿನಗಳಿಂದ ರೈತರು ಬೇದಿಗಿಳಿದು ಪ್ರತಿಭಟನೆ ನಡೆಸಿ ಅನೇಕ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಕಳೆದ ಬಾರಿ ಸಚಿವರುಗಳಿಗೆ ಮನವಿ ಮಾಡಿದರೂ ಕೂಡ ಕ್ರಮ ಕೈಗೊಂಡಿಲ್ಲ. ಈ ಬಾರಿ ಸಚಿವ ಎಂಟಿಬಿ ನಾಗರಾಜ್ ಕೊಟ್ಟ ಭರವಸೆ ಈಡೇರಿಕೆ ಆಗುತ್ತಾ ಕಾದು ನೋಡಬೇಕಿದೆ. ಡಿಸಿ ಶಂಕರ, ಅಮೋಕ್ ಟಿವಿ, ದೇವನಹಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಕೊಂಡ್ಲು ಗ್ರಾಮ ಪಂಚಾಯಿತಿ ಹಾಗೂ ಎಲ್ಎಂ ವಿಂಡ್ ಪವರ್ನ ಸಿಎಸ್ಆರ್ ಅನುದಾನದಡಿಯಲ್ಲಿ ನಿರ್ಮಿಸಲಾಗಿರುವ ಡಿಜಿಟಲ್ ಗ್ರಂಥಾಲಯ ಹಾಗೂ ಸಮುದಾಯ ಸಂಪನ್ಮೂಲ ಕೇಂದ್ರ, ಶೌಚಾಲಯ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಆಧುನಿಕತೆಯ ಪ್ರಭಾವದಿಂದ ಕಲಿಕೆಯ ಸಾಧನೆಗಳು ಸರಳವಾಗುತ್ತಿವೆ ಹಾಗೂ ಅಂಗೈನಲ್ಲಿಯೇ ವಿಶ್ವದ ಸಮಾಚಾರಗಳನ್ನು ತಿಳಿಯಬಹುದಾಗಿದೆ. ಯುವ ಸಮುದಾಯದ ಜ್ಞಾನಾರ್ಜನೆಗೆ ಗ್ರಾಮ ಪಂಚಾಯಿತಿಗಳಲ್ಲಿನ ಡಿಜಿಟಲ್ ಗ್ರಂಥಾಲಯಗಳು ಸಹಕಾರಿಯಾಗಲಿವೆ. ಹೌದು, ಇಂದು ಯುವ ಸಮುದಾಯಗಳು ಮೊಬೈಲ್ ಮತ್ತು ಇತರೆ ದುಶ್ಚಟಗಳಿಗೆ ಹೆಚ್ಚು ದಾಸರಾಗುತ್ತಿದ್ದಾರೆ. ಪೋಷಕರು ಮಕ್ಕಳ ಮೇಲೆ ಗಮನ ಹರಿಸಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳ ಕಲಿಕಾಸಕ್ತಿ ಹೆಚ್ಚಾಗಿದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಲಭ್ಯವಿರುವ ಗ್ರಂಥಾಲಯಗಳು ಅವರ ಕಲಿಕೆಗೆ ಮತ್ತಷ್ಟು ಬಲ ತುಂಬುತ್ತವೆ ಮತ್ತು ಸುತ್ತಲಿನ ಸಾವಿರಾರು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಿರುವ 10 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು 63,000 ಮ್ಯಾಗಜಿನ್ಗಳನ್ನು ಉಚಿತವಾಗಿ ಪಡೆಯಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಡಿಜಿಟಲ್ ಗ್ರಂಥಾಲಯಗಳನ್ನು ಸ್ಥಾಪಿಸಲಾಗುತ್ತದೆ ಎಂದರು. ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಸೊ ಡಿಜಿಟಲ್ ಲೈಬ್ರರಿಯ ಜಾಲ ಏನಿದೆ ಬಹಳ ವ್ಯವಸ್ಥಿತವಾಗಿ ಇವತ್ತಾಗ್ತಾ ಇದೆ. ಸೊ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಾಗ ಹೇಳೋದಾದರೆ
ಇದು 68ನೇ ಡಿಜಿಟಲ್ ಲೈಬ್ರರಿ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಇವತ್ತು 28 ಗ್ರಾಮ ಪಂಚಾಯಿತಿಗಳು ಕೂಡ ಇವತ್ತು ಡಿಜಿಟಲ್ ಲೈಬ್ರರಿ ಆಗಿದೆ. ಮತ್ತು ಉಳಿದ ತಾಲೂಕುಗಳಲ್ಲಿ ಕೂಡ ಉತ್ತಮ ರೀತಿಯ ಸ್ಪಂದನೆ ಸಿಗ್ತಾ ಇದೆ. ಸೊ ಆಮೇಲೆ ಡಿಜಿಟಲ್ ಲೈಬ್ರರಿಗೆ ವಿದ್ಯಾರ್ಥಿಗಳು ಹಾಗೂ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನು ಎಕ್ಸಾಮ್ ಬರೀತಾರೆ ಅಂಥ ಪರೀಕ್ಷಾರ್ಥಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಆಮೇಲೆ ಸೊ ನಮ್ಮ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಪೋರ್ಟಲಲ್ಲಿ ಇವತ್ತು 1,62,000 ಪುಸ್ತಕಗಳಿದೆ. ಆಮೇಲೆ 63,000 ಮ್ಯಾಗಝಿನ್ಗಳು ಇದೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳು ಇದೆ. ಸೊ ಅದರಿಂದ ಅದನ್ನು ಉಚಿತವಾಗಿ ನೋಂದಣಿ ಆಗೋದ್ರ ಮೂಲಕವಾಗಿ ಪಡೆಯಬಹುದು. ಸೊ ಇವತ್ತು ತ್ಯಾಮ್ಗೊಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ ಸೊ ಈ ಡಿಜಿಟಲ್ ಗ್ರಂಥಾಲಯಗಳನ್ನು ಮಾನ್ಯ LM ವಿಂಡ್ ಪವರ್ ಪ್ರಾಯೋಜಕತ್ವದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ದಾಬಸ್ಪೇಟೆಯ LM ವಿಂಡ್ ಪವರ್ನ ಹಿರಿಯ ನಿರ್ದೇಶಕರಾದ ರಾಜೇಶ್ ಲೋಬೋ ಮಾತನಾಡಿ, ನಮ್ಮ ಕಂಪನಿಯ CSR ಅನುದಾನದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಶಾಲೆಗಳಿಗೆ ಕುಡಿಯುವ ನೀರಿನ ಘಟಕಗಳು, ಗ್ರಂಥಾಲಯಗಳು, ಗ್ರಾಮಗಳಿಗೆ ನೀರಿನ ಪೂರೈಕೆ, ದಾಬಸ್ಪೇಟೆ ಭಾಗದ ಕೆರೆಯನ್ನು ಹೂಳು ಎತ್ತುವ ಮೂಲಕ ಉತ್ತಮವಾಗಿ ನಿರ್ವಹಿಸುತ್ತಿದ್ದೇವೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಂಥಾಲಯಗಳಿಗೆ ಸಾಕಷ್ಟು ಪುಸ್ತಕಗಳು, ಜೆರಾಕ್ಸ್ ಯಂತ್ರಗಳು ನೀಡುವ ಮೂಲಕ ಸ್ಥಳೀಯ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಎಂದರು. ಈ ಎಲೆಮೆಂಟ್ ಪವರ್ ವಿಂಡ್ ಮಿಲ್ ಬ್ಲೇಡ್ಸ್ ಮಾಡ್ತೀವಿ ದಾಬಸ್ಪೇಟ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸುಮಾರು 2,500 ಜನ ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ CSR ಫಂಡಿಂದ ಈ CRC ಸೆಟಪ್ಗೆ ಹಾಗೂ ಡಿಜಿಟಲ್ ಲೈಬ್ರರಿಗೆ ಆಲ್ಮೋಸ್ಟ್ 17,17,00,000 ಅಷ್ಟು ಸ್ಪೆಂಡ್ ಮಾಡಿದ್ದೀವಿ. ಇದು ಈ ಸೆಟಪ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲೋಕಲ್ ಗೌರ್ಮೆಂಟ್, ಪಂಚಾಯತ್ ಅವರು ಹಾಗೂ ಯುನೈಟೆಡ್ ವೇಸ್ ಹಾಗೂ LM ಎಲ್ಲರೂ ಸೇರಿ ಮಾಡಿರೋಂಥ ಒಂದು ಸೆಟಪ್ ಇದು. ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಭಾಳಷ್ಟು ಇಲ್ಲಿ ಸ್ಟೂಡೆಂಟ್ಸ್ ಕಮ್ಯುನಿಟಿ ಇದೆ. ಈ ಲೈಬ್ರರಿನ ಭಾಳಷ್ಟು ಸ್ಟೂಡೆಂಟ್ಸ್ ಬಂದು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ 3,000 ಬುಕ್ಸ್ ಇದೆ. ಸೊ ಈ ಲೈಬ್ರರಿಗೆ ನಾವು 4 ಕಂಪ್ಯೂಟರ್ ಕೊಟ್ಟು ಪ್ಲಸ್ ಬೇರೆ ಡಿಜಿಟಲ್ ಪ್ರಿಂಟಿಂಗ್, ಜೆರಾಕ್ಸ್ ಮೆಷಿನ್, ಸ್ಕ್ಯಾನರ್ಸು. ಸೊ CRC ಅಂದರೆ ಲೋಕಲ್ ಕಮ್ಯುನಿಟಿಗೆ ಹೇಗೆ ಇದು ಯೂಸ್ ಆಗ್ಬೋದು, ಅವ್ರಿಗೆ ಬೇರೆ ಸೌಲಭ್ಯಗಳೆಲ್ಲ ಇರುತ್ತೆ ಗೌರ್ಮೆಂಟ್ದು, ಸೊ ತಿಳುವಳಿಕೆ ಇರಲ್ಲ. ಸೊ ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಮೋಹನ್ ಕುಮಾರ್, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಎ ನಟರಾಜು, PDO ರೇಖಾ ಜಯಪ್ರಕಾಶ್, ರಂಗನಾಥ್ ಸೇರಿದಂತೆ ಗ್ರಾಮಸ್ಥರು, ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ TV, ನೆಲಮಂಗಲ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.